Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗೆ ನೀನು ಈ ಕ್ಷಣಕ್ಕೆ ನಿನ್ನ ಮಗನ ಬಗ್ಗೆ ಅವನ ಮದುವೆ ಬಗ್ಗೆ ಯೋಚಿಸ್ತಿದ್ದೀಯಾ ಅನ್ನೋದು ನನಗೆ ಗೊತ್ತು ಮಾಧವ. ಚಿಂತೆ ಮಾಡಬೇಡ ಮಾಧವ, ಮದುವೆ ಸ್ವರ್ಗದಲ್ಲೇ ಬರೆದಿರುತ್ತಂತೆ. ಅವನ ಮದುವೆ ಮುಹೂರ್ತಕ್ಕೆ ಇನ್ನೂ ಸಮಯ ಇದೆ. ನೀನು ಇಲ್ಲಿ ಮದುವೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೋದು. ಬರೀ ಅಪ್ಪ ಅಲ್ಲ, ಅಮ್ಮನೂ ಜೊತೆಯಾಗಿ ಧಾರೆ ಏರಿಬಹುದಂತೆ. ಇವತ್ತೇ ಈ ಮದುವೆ ಯಾಕೆ ಬೇಕಾಗಿತ್ತು ಅಂತ ಯೋಚನೆ ಮಾಡ್ತಿರ್ಬೋದು ಮಾಧವ. ಆದರೆ ಇವತ್ತು ತುಳಸಿ ಇದ್ದ ಪರಿಸ್ಥಿತಿನಲ್ಲಿ ಅವಳು ಮನೆಗೆ ಹೋದರೆ ಅವಳ ಮಗ ಮಗಳು ಬೀಗರು ಮತ್ತೆ ನಿಮ್ಮಿಬ್ಬರ ಬಗ್ಗೆ ಮಾತಾಡಿದಾಗ ಅವಳು ಏನು ಮಾಡ್ಕೋಬಹುದು ಅಂತನ್ನೋ ಭಯ ನನಗೆ. ನನ್ನ ಆರೋಗ್ಯದ ವಿಷಯ ಬಿಡು ಮಾಧವ, ನಾನು ಕಣ್ಣು ಮುಚ್ಚಿದ್ರು ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೋತೀಯ ಅಂತನೋ ನಂಬಿಕೆ ನನಗಿದೆ. ಆದರೆ ನಾನು ಕಣ್ಣು ಮುಚ್ಚೋದಕ್ಕೆ ಮುಂಚೆ ನನ್ನ ಮಗಳ ಮದುವೆನ ಕಣ್ಣು ತುಂಬ ನೋಡಬೇಕು ಅಂತನೋ ಆಸೆ ನನಗೆ ಅಷ್ಟೇ. ಮಾಧವ, ನನ್ನಿಂದ ತೊಂದರೆ ಆಯಿತೋ ಏನೋ, ನನ್ನ ಕ್ಷಮಿಸು ಮಾಧವ. ಏಯ್ ಅಣ್ಣಗೆ ಫೋನ್ ಹಾಕೋ. ಹಾ ಸಿಕ್ಕ್ರೇನೋ? ಇಲ್ಲ ಅಣ್ಣ, ನೀವು ಹೇಳ್ದಂಗೆ ಅವ್ರು ಹೊರಟಿದ ಏರಿಯಾ ಸುತ್ತಮುತ್ತ CBI ಅವ್ರು ಹುಡುಕ್ದಂಗೆ ಹುಡುಕ್ತಾ ಇದ್ದೀವಿ, ಆದರೆ ಅವ್ರ ಪತ್ತೆನೇ ಇಲ್ಲ. ನಾವು ಹೊರಡೋವಾಗ ಲೇಟ್ ಆಗಿರ್ಬೇಕು ಅನ್ಸುತ್ತೆ. ಇದನ್ನ ಹೇಳಕ್ಕೆ ಫೋನ್ ಮಾಡಿದ್ರ? ಮಗನ ಮದುವೆ ಇಟ್ಕೊಂಡು ಹೆಂಗಸ್ಟ್ ಹತ್ರ ಹೋಗಿದ್ದಾನೆ, ಹಾಗಾದರೆ ಏನೋ ಮುಖ್ಯವಾದ ಕೆಲಸನೇ ಇರುತ್ತೆ. ಇಬ್ಬರದು ಫೋಟೋಸು ಆ ಸ್ಕೂಟರ್ ನಂಬರ್ ಕಳಿಸಿದ್ದೀನಿ. ನೀವೇನು ಕತ್ತೆ ಕಾಯ್ತಾ ಇದ್ದೀರಾ? ಇಷ್ಟು ವರ್ಷದಿಂದ ಏನೇನೋ ಕೆಲಸ ಮಾಡಿಸಿದ್ದೀನಿ, ಈ ಸಣ್ಣ ಕೆಲಸ ಮಾಡೋಕ್ಕಾಗಲ್ವಾ? ಅಣ್ಣ ಅದು ಮಾತಾಡಬೇಡ, ಮೊದಲು ನಾ ಹೇಳಿ ಕೆಲಸ ಮಾಡಿ ಆಮೇಲೆ ನನಗೆ ಫೋನ್ ಮಾಡು, ಇಲ್ಲದಿದ್ರೆ ಒಬ್ಬೊಬ್ಬನು ಸಿಕ್ಕದೆ ಹಾಕ್ಬಿಡ್ತೀನಿ. ಅಣ್ಣ ಏ ಮೊದಲು ಫೋನ್ ಇಡ. ಏನಾಯ್ತು? ನನ್ನ ಹುಡುಗರು ಎಲ್ಲ ಕಡೆ ಹುಡುಕ್ತಿದ್ದಾರೆ. ಮಾಧವ ತುಳಸಿ ಎಲ್ಲೇ ಸಿಕ್ಕಿದ್ರು ಯಥಾಕೊಂಬನಿ ಅಂತ ಹೇಳಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ. ಅದೇನು ಮಾಡ್ತೀರೋ ಗೊತ್ತಿಲ್ಲ, ಅನ್ಕೊಂಡಿದ್ದು ಬೇಗ ಆಗ್ಬೇಕಷ್ಟೆ.
ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ನನ್ ಮಗಳು ಮದ್ವೆಗೆ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಇಂದನೇ ಸೀರೆ ತರಿಸ್ಬೇಕು ಅಂತ ತಾತ ತರಿಸಿದ್ದು. ಎಷ್ಟು ಮುದ್ದಾಗ ಕಾಣ್ತಾ ಇದ್ದೀರಾ ಗೊತ್ತಾ? ನಿಮ್ಮನ್ನ ಹೀಗ ರೆಡಿ ಮಾಡೋ ಅವಕಾಶ ನನಗೆ ಸಿಕ್ತಲ್ಲ. ಐ'ಮ್ ಲಕ್ಕಿ ಅಮ್ಮ. ಸಮರ್ಥ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ, ಅವನನ್ನ ಸಮಾಧಾನ ಮಾಡೋದು ನನ್ನ ಜವಾಬ್ದ, ನಾನು ಮಾಡ್ತೆ. ಅವನಿಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೆ ಎಲ್ಲ ಗಾಯಕ್ಕೂ ಒಂದೇ ಮದ್ದು ಅಮ್ಮ, ತಾಳ್ಮೆ. ನಾನು ಸಮರ್ಥ್ ಮದುವೆ ಮಾಡ್ಕೊಂಡು ಬಂದಾಗ ತಾತ ನಮ್ಮನ್ನ ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ಅನ್ಕೊಂಡಿದ್ದೆ. ಆದ್ರೀಗ ನನ್ನ ತಾತನ ಮುದ್ದಿನ ಮೊಮ್ಮಗಳು ಅಂತ ನೀವು ಒಪ್ಕೊಳ್ತೀರಾ ತಾನೆ? ಪೂರ್ತಿ ಸಮಾಜ ಹೋಗ್ತಿರೋ ದಾರಿನ ಬಿಟ್ಟು ನಾವು ಬೇರೆ ದಾರಿ ಆಯ್ಕೆ ಮಾಡ್ಕೊಂಡಾಗ ಹೀಗೆಲ್ಲ ಕಡೆಯಿಂದನೂ ವಿರೋಧ ಬರುತ್ತೆ ಅವ್ವ. ಆದ್ರೆ ನಾವು ಆಯ್ಕೆ ಮಾಡ್ಕೊಂಡಿರೋ ದಾರಿ ನಮಗೆ ಖುಷಿ ಕೊಡುತ್ತೆ ಅನ್ನೋದಾದ್ರೆ, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗಲ್ಲ ಅನ್ನೋದಾದ್ರೆ ಆ ದಾರಿನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಮ್ಮ? ನೀವು ಮನೇಲಿಲ್ಲ ಅಂತ ಗೊತ್ತಾದಾಗ ಸಮರ್ಥ್ ಮುಖದಲ್ಲಿ ನನಗೆ ಕಾಣಿಸಿದ್ದು ನಿಮ್ಮ ಮೇಲಿರೋ ಕಾಳಜಿ ಅಮ್ಮ. ಅವನ್ ಯಾವ್ದೋ ತಲೆ ಬಿಸಿನಲ್ಲಿ ಹೀಗೆಲ್ಲ ಆಡಿರ್ಬೋದು, ಆದ್ರೆ ಅವನ್ಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಮ್ಮ. ನೀವು ಮಾಧವ್ ಸರ್ ತುಂಬಾ ಒಳ್ಳೆಯವರು, ನಿಮ್ಮ ಒಳ್ಳೆತನಾನೇ ಎಲ್ರು ನಿಮ್ಮನ್ನು ಒಪ್ಕೊಳ್ಳೋ ಹಾಗೆ ಮಾಡುತ್ತಮ್ಮ, ನಂಬಿಕೆ ನನಗಿದೆ. ಈ ದಿನ ನಿಮ್ ಜೀವನದಲ್ಲಿ ತುಂಬಾ ಮುಖ್ಯವಾಗಿರೋ ದಿನ ಅಮ್ಮ. ನನಗೆ ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆ. ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಇಲ್ಲಿ ಒಂದ್ ನಿಮಿಷ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.